ಇಡೀ ಭಾರತ ಚಿತ್ರರಂಗದಲ್ಲೇ ನಿರೀಕ್ಷೆ ಮೂಡಿಸಿರುವ SS ರಾಜಮೌಳಿ ನಿರ್ದೇಶನದ RRR ಚಿತ್ರ ಇದೇ October 13 ಬಿಡುಗಡೆ ಎಂದು ಚಿತ್ರತಂಡ ಘೋಷಿಸಿದೆ. ಇತ್ತೀಚೆಗಷ್ಟೇ RRR ಸಿನಿಮಾದ ಡಿಜಿಟಲ್ ಹಾಗೂ ಸ್ಯಾಟಲೈಟ್ ಹಕ್ಕನ್ನು Zee5 ದಾಖಲೆಯ ಮೊತ್ತಕ್ಕೆ ಪಡೆದುಕೊಂಡಿದೆ ಎಂದು ವರದಿಯಾಗಿತ್ತು. ಇದೀಗ ಅಧಿಕೃತ ಸುದ್ದಿ ಹೊರಬಿದ್ದಿದೆ. ಭಾರತದ ಪ್ರಮುಖ ಭಾಷೆಗಳು ಸೇರಿದಂತೆ ವಿದೇಶಿ ಭಾಷೆಗಳಲ್ಲಿಯೂ RRR ಚಿತ್ರ ಬಿಡುಗಡೆಯಾಗುತ್ತಿದೆ ಎಂದು ತಿಳಿದು ಬಂದಿದೆ. ಚಿತ್ರಮಂದಿರಗಳಲ್ಲಿ ತೆರೆ ಕಂಡ 70-100 ದಿನಗಳೊಳಗೆ OTTಯಲ್ಲಿ ಸಿನಿಮಾ ರಿಲೀಸ್ ಮಾಡಲು ಒಪ್ಪಂದವಾಗಿದೆ ಎಂಬ ವಿಚಾರವೂ ಬಹಿರಂಗವಾಗಿದೆ. ಇನ್ನು RRR ಸಿನಿಮಾ ಪ್ರಸಾರ ಮಾಡಲಿರುವ ಪ್ರಾದೇಶಿಕ ವಾಹಿನಿಗಳ ಹೆಸರುಗಳನ್ನು ಸಹ ಪ್ರಕಟಿಸಲಾಗಿದೆ. RRR ಚಿತ್ರದ ಡಿಜಿಟಲ್ ಮತ್ತು ಸ್ಯಾಟಲೈಟ್ ಹಕ್ಕನ್ನು ಈ ಹಿಂದೆ ಹೇಳಿದಂತೆ Zee5 ಮತ್ತು Netflix ಖರೀದಿಸಿದೆ. ದಕ್ಷಿಣ ಭಾರತದ ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಯ ಹಕ್ಕನ್ನು Zee5 ಪಡೆದಿದ್ದರೆ ಹಿಂದಿ ವರ್ಷನ್ ಹಕ್ಕನ್ನು Netflix ಖರೀದಿಸಿದೆ. RRR ಚಿತ್ರದ TV ಹಕ್ಕನ್ನು ಸ್ಟಾರ್ ಸಂಸ್ಥೆ ಪಡೆದುಕೊಂಡಿದೆ. ತೆಲುಗಿನಲ್ಲಿ ಸ್ಟಾರ್ಮಾ, ತಮಿಳಿನಲ್ಲಿ ಸ್ಟಾರ್, ಮಲಯಾಳಂ ಭಾಷೆಯಲ್ಲಿ ಏಷ್ಯಾನೆಟ್ ಹಾಗೂ ಕನ್ನಡದಲ್ಲಿ ಸ್ಟಾರ್ ಸುವರ್ಣ ವಾಹಿನಿ ಚಿತ್ರದ ಹಕ್ಕನ್ನು ಖರೀದಿಸಿದರೆ ಜೀ ಸಿನಿಮಾ ವಾಹಿನಿ ಹಿಂದಿ ವರ್ಷನ್ ಪ್ರಸಾರ ಮಾಡಲಿದೆ. ಭಾರತೀಯ ಭಾಷೆ ಮಾತ್ರವಲ್ಲದೆ ವಿದೇಶಿ ಭಾಷೆಗಳಲ್ಲಿಯೂ RRR ಸಿನಿಮಾ ಡಿಜಿಟಲ್ ರಿಲೀಸ್ ಆಗಲಿದೆ. ಇಂಗ್ಲಿಷ್, ಪೋರ್ಚುಗೀಸ್, ಕೊರಿಯನ್, ಟರ್ಕಿಷ್ ಮತ್ತು ಸ್ಪ್ಯಾನಿಷ್ ಭಾಷೆಗಳಲ್ಲಿ ಪ್ರದರ್ಶನ ಕಾಣಲಿದೆ. ವಿದೇಶಿ ಭಾಷೆಗಳ ಹಕ್ಕನ್ನು ಸಹ Netflix ಖರೀದಿಸಿದೆ. ಪೆನ್ ಸ್ಟುಡಿಯೋ ಮತ್ತು RRR ಚಿತ್ರದ ನಡುವೆ ಅತಿ ದೊಡ್ಡ ಒಪ್ಪಂದವಾಗಿದ್ದು ಇದು ಭಾರತೀಯ ಚಿತ್ರರಂಗದಲ್ಲೇ ದಾಖಲೆಯಾಗಿದೆ. ಚಿತ್ರಮಂದಿರಗಳಲ್ಲಿ ರಿಲೀಸ್ ಆದ ಬಳಿಕ ಡಿಜಿಟಲ್ ಹಾಗೂ ಸ್ಯಾಟಲೈಟ್ ಪ್ರದರ್ಶನ ಕಾಣುವ ಬಗ್ಗೆ ಪೆನ್ ಸ್ಟುಡಿಯೋ ಮಾಹಿತಿ ನೀಡಿದೆ. ಜೊತೆಗೆ ಹಿಂದಿ ಭಾಷೆಯ RRR ಚಿತ್ರವನ್ನು ಸ್ವತಃ ಪೆನ್ ಸ್ಟುಡಿಯೋ ಭಾರತದಲ್ಲಿ ವಿತರಿಸಲಿದೆ. ಆದರೆ ದಕ್ಷಿಣ ಭಾರತದ ಭಾಷೆಗಳ ವಿತರಣೆ ಬಗ್ಗೆ ಇನ್ನೂ ಅಧಿಕೃತ ಪ್ರಕಟಣೆಯಾಗಿಲ್ಲ.